ಹೊನ್ನಕೋಟೆ ಲೋಕಸಭೆ ಚುನಾವಣೆ ಅಂಗವಾಗಿ ಇಳಕಲ್ ನಗರದ ಡಿವಿಜನ್ ನಂಬರ್ 15 ಕೊಪ್ಪರದ ಪೇಟೆ ಬನಶಂಕರಿ ದೇವಸ್ಥಾನ ಆವರಣದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಅವರ ಪರ ಹುಣಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಭರ್ಜರಿ ಪ್ರಚಾರ ನಡೆಸಿದರು. ಈ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಗರಸಭೆ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಜನರಿಗೆ ಈ ತರ ಕೆಲಸ ಮಾಡ್ತೀವಿ, ಮಹಿಳೆಯರಿಗೋಸ್ಕರ ಈ ತರ ಕೆಲಸ ಮಾಡ್ತೀವಿ, ಯೋಧರಿಗೋಸ್ಕರ ಇಂಥ ಕಾರ್ಯಕ್ರಮವನ್ನು ಕೊಡ್ತೀವಿ, ರೈತರಿಗೋಸ್ಕರ ಇಂಥ ಕಾರ್ಯಕ್ರಮವನ್ನು ಕೊಡ್ತೀವಿ, ಕೂಲಿ ಕಾರ್ಮಿಕರಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ ಇಂಥ ಕಾರ್ಯಕ್ರಮವನ್ನು ಕೊಡ್ತೀವಿ, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಈ ದೇಶದ ಅಥವಾ ಈ ರಾಜ್ಯದ ಈ ಊರಿನ ಜನರ ಜೀವನ ಮಟ್ಟವನ್ನು ಏರಿಸಲಿಕ್ಕೆ ಸುಧಾರಿಸಲಿಕ್ಕೆ ಒಂದು ವಿಷಯವನ್ನು ಇಟ್ಟುಕೊಂಡು ಚುನಾವಣೆಗಳನ್ನು ಬರ್ತಾ ಇದ್ದೀವಿ. ಆದರೆ ಈ ಬಾರಿಯ ಚುನಾವಣೆ ಒಂದು ಬೇರೆ ರೀತಿಯ ಚುನಾವಣೆ ಆಗಿದೆ. ಚುನಾವಣೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಉಮೇದುವಾರರಾದಂತಹ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಅವರ ಪ್ರಚಾರಾರ್ಥ ವಿಶೇಷವಾಗಿ ಇಲ್ಲಿ ನಮಗೆ ತಿಳಿದ ಹಾಗೆ ಎಲ್ಲ ನಮ್ಮ ನೇಕಾರ ಬಾಂಧವರು ಜಾಸ್ತಿ ಇದ್ದಾರೆ. ನಾವು ನೇಕಾರಿಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ನೇಕಾರರೇ ಯಾಕೆ ವಿಶೇಷವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಅನ್ನೋಕೆ ನಾಲ್ಕು ಮಾತುಗಳನ್ನು ಹೇಳಬಯಸ್ತೀನಿ. ಯಾಕಂದ್ರೆ ಎಲ್ಲಾ ಕಡೆ ಹೇಳ್ತಾರೆ ನೇಕಾರರು ಕಾಂಗ್ರೆಸ್ ಅನ್ನು ಬೆಂಬಲಿಸುವುದಿಲ್ಲ, ಬಿಜೆಪಿ ಅನ್ನು ಬೆಂಬಲಿಸ್ತಾರೆ. ಆದರೆ ಮುಂದಿನ ಚುನಾವಣೆಯಲ್ಲಿ ತಾವೆಲ್ಲರೂ ಎಲ್ಲರೂ 9 ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರಿಗೆ ಅತ್ಯಧಿಕ ಮತಗಳಿಂದ ಹಾಕಿ ಅವರನ್ನ ಶಾಸಕರನ್ನಾಗಿ ಮಾಡಿಸಿದ ಕೀರ್ತಿ ನಮ್ಮ ನೇಕಾರರಿಗೆ ಸಲ್ಲುತ್ತದೆ ಅಂತ ಹೇಳಿ ನಾನು ಹೇಳಿರ್ತೇನೆ. 2023 ಚುನಾವಣೆ ಪೂರ್ವದಲ್ಲಿ ಇವತ್ತು ಇದೇ ಒಂದು ಸ್ಥಾನದಲ್ಲಿ ನಿಂತುಕೊಂಡು ನಾವು ಮಾತನಾಡಿದ್ವಿ. ತಾವೆಲ್ಲ ಬಹಳ ಅದ್ಧೂರಿಯಾದ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿ ಇವತ್ತು ನಾವು ಕೊಟ್ಟಿರುವಂತಹ ಭರವಸೆಗಳನ್ನು ಒಪ್ಪಿಕೊಂಡು ಇವತ್ತು ತಾವು ಕೂಡ ಇವತ್ತು ಒಂದು ಭರವಸೆಗಳನ್ನು ಕೊಟ್ಟಿದ್ರಿ. ಈ ಬಾರಿ ಕೊಪ್ಪರದ ಪೇಟೆಯಲ್ಲಿ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ನಾವು ನಿಮ್ಮನ್ನ ಜಯಶಾಲಿ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರಿ. ಅದರ ಪ್ರಕಾರವಾಗಿ ತಾವೆಲ್ಲ ಇವತ್ತು ಇಳಕಲ್ ನಗರದಲ್ಲಿರುವಂತಹ ನಮ್ಮ ನೇಕಾರರ ಬಂಧುಗಳು, ಎಲ್ಲ ವರ್ಗದ ಜನರು ಇವತ್ತು ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಇವತ್ತು ನನಗೆ ಆಯ್ಕೆ ಮಾಡಿ ಮತ್ತೊಮ್ಮೆ ನನಗೆ ಶಾಸಕನಾಗಿ ಮಾಡಿದ್ದಕ್ಕೆ ನಾನು ಮೊಟ್ಟಮೊದಲು ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ. ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಈ ಕಾಲಕ್ಕೆ ಕೊಟ್ಟಾರ 5 ಗ್ಯಾರಂಟಿ ಇದೆ, ಅದ್ರಾಗ 5 ಗ್ಯಾರಂಟಿ, ಮತ್ತೆ 5 ಗ್ಯಾರಂಟಿ ಕೇಂದ್ರ ಸರ್ಕಾರ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಏನಪ್ಪ, ಯಾರು ಗೊತ್ತಾರೆ ಬಿಜೆಪಿಯವರ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಏನಿದ್ದು ಮೋದಿ ಗ್ಯಾರಂಟಿ ಅಂತ. ಈಗ ಬಿಜೆಪಿ ಗ್ಯಾರಂಟಿ ಅಂತ ಹೇಳಕ್ಕಾಗುದು ಮನೆಯವರಿಗೆ, ಮೋದಿಗೆ ಅಂತ ಕೊಡ್ರಿ ಅಂತ. ಯಾಕೆ ಕೊಡ್ಬೇಕು ಮೋದಿಗೆ, ಏನ್ ಮಾಡ್ಯಾನಂತ ಕೊಡಬೇಕು ಮೋದಿಗೆ ಕೇಳ್ರಿ. ಈಗ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತೀವಿ ನಾವು, ಇದು ಕಾಂಗ್ರೆಸ್ ಗ್ಯಾರಂಟಿ ಏನು, ಮತ್ತು ಮಹಿಳೆಯರಿಗೆ 1 ವರ್ಷಕ್ಕೆ ತಾಯಿ ಅಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಆದಾಯ, 1 ಲಕ್ಷ ಪ್ರತಿ ತಿಂಗಳ ನೇರವಾಗಿ ನಿಮ್ಮ ಅಕೌಂಟ್ಗೆ 8,500 ರೂಪಾಯಿ ನಾವು ಕೊಡ್ತೀವಿ. 8,500 ರಾಜ್ಯ ಸರ್ಕಾರ 2,000, ಕೇಂದ್ರ ಸರ್ಕಾರ 8,500. ಎಷ್ಟಾದ ಅಮ್ಮ 10,000 ಸುಮ್ಮನೆ ಮತ್ತೆ ನೀನು ಅದನ್ನು ಲೆಕ್ಕ ಸಿದ್ಧ ಮಾಡಕ್ ಬರೋದು, ನೀವು ಕ್ಯಾಲ್ಕುಲೇಟರ್ ತಗೊಂಡಿರು ಇಲ್ಲಿ ಐತಿ 2,000 ಒಂದು 8,500 10,000 ಒಂದು ಮನೆಗೆ 10,500. ಇದು ಹೇಳ್ತಾರ ಬಿಜೆಪಿ ಅವರು ಏ ಗ್ಯಾರಂಟಿ ಎಲೆಕ್ಷನ್ ಆಗಿ ಬಂದ್ ಮಾಡ್ಬಿಡ್ತಾರಂತ. ಬಂದ್ ಮಾಡಿದ್ರು ಮರ ನಾವು ಗೆದ್ದ ಬಿಟ್ಟಿದ್ವಿ, 135 ಸೀಟ್ ಕೊಟ್ಟಿದ್ರಿ, ನಾವು ಕೊಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಬಿಜೆಪಿ ಅವರು, ಹಿಂಗ ಮಾಡ್ಲಿಲ್ಲ ಹಿಂದೆ ಮಣಿ ಕೊಡ್ತೀನಿ ಅಕ್ಕಿ ಕೊಡ್ತೀನಿ ಎಲ್ಲ ಹೇಳಿದ್ರು, ಒಂದರ ಕೊಟ್ರು 600 ಭರವಸೆಗಳನ್ನು ಕೊಟ್ಟಿದ್ರು ಅವರು ಬಿಜೆಪಿ ಅವರು 600 ಭರವಸೆಗಳು. ನಿಮ್ಗೆ ಅದನ್ನ ಪ್ರಣಾಳಕ್ಕೆ ಹೋದ್ರಿ, ಈಡೇರಿಸಿದ್ದು ಕೇವಲ 52, ಇನ್ನೂರ 548 ಬಾಕಿ ಅದ. ಅವರು ಬಂದ ಕೇಳ್ರಿ ಅವ್ರು ದೊಡ್ಡ ಹುಡುಗ ಬಂದ್ರೆ ಕೇಳ್ರಿ ಅವನಿಗೆ. ಈಗ ಇದು ಕಾಂಗ್ರೆಸ್ ಗ್ಯಾರಂಟಿ, ಮಹಿಳೆಯರಿಗೆ
ಎಂಟೂವರೆ ಸಾವಿರ ಒಂದು ವರ್ಷಕ್ಕೆ 1,00,000 ರೂಪಾಯಿ ಆಯ್ತು. ಇನ್ನು ಎರಡನೇದು ರೈತರಿಗೆ, ರೈತರಿಗೆ ಸಾಲ ಮಾಡಿದ್ದು ಇವತ್ತು ಸಾಲ ಬಡ್ಡಿಯನ್ನ ನಾವು ಮನ್ನಾ ಮಾಡ್ತೀವಿ ಅಂತೇಳಿ ಈಗಾಗಲೇ ಭರವಸೆ ಕೊಟ್ಟಿದ್ದೀವಿ. ಅವ್ರ ರೈತರ ಸಾಲ ಮತ್ತು ಬಡ್ಡಿಯನ್ನ ಮನ್ನಾ ಮಾಡೋದು, ಅವ್ರ ಬೆಂಬಲ ಬೆಲೆ ಕೊಡೋದು, ಅವರಿಗೆ ವಿಮೆ ಕೊಡೋದಕ್ಕೆ, ಮತ್ತು ಮೂರನೇದು ಯುವಕರಿಗೆ, ನಮ್ಮ ಯುವಕರಿಗೆ ಇವತ್ತು 1,00,000 ರೂಪಾಯಿ ಒಂದು ವರ್ಷಕ್ಕೆ ಅವರು ಸ್ಟೈಫಂಡ್ ಕೊಡ್ತೀವಿ ಯುವಕರಿಗೆ. ಈಗಾಗಲೇ ಯುವ ನಿಧಿ ಯೋಜನೆಯಲ್ಲಿ 3,015 ರೂಪಾಯಿ ಕೊಡಕತ್ತಿ. ಈಗ ರಾಜ್ಯ ಕೇಂದ್ರ ಸರ್ಕಾರದ್ದು 1,00,000 ರೂಪಾಯಿ ನಿಮಗೆ ಪ್ರತಿ ವರ್ಷಕ್ಕೆ ಡಿಗ್ರಿ ಆದವರಿಗೆ, ಡಿಪ್ಲೊಮಾ ಆದವರಿಗೆ. ಇನ್ನು ಮೂರನೇದು ನಾಲ್ಕನೇದು ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ. ಇವತ್ತು ನರೇಗಾ ಅಂತ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ನಗರ ಪ್ರದೇಶಕ್ಕೆ ಕೂಡ ಕೊಟ್ಟು ಇಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ 1 ದಿವಸಕ್ಕೆ 400 ರೂಪಾಯಿ ಪಗಾರ, 1 ದಿವಸಕ್ಕೆ 400 ರೂಪಾಯಿ ಪಗಾರ. ಇದು ನಾಲ್ಕನೇದು. ಇನ್ನು ಐದನೇದು ಜಾತಿ ಜನಗಣತಿ ಪಾಲುದಾರಿಕೆ ಕೊಡಬೇಕು. ಅದಕ್ಕೆ ಐದನೇದು ಜಾತಿ ಜನಗಣತಿಯನ್ನು ಮಾಡಿ ಪಾಲುದಾರಿಕೆಯನ್ನ ಕೊಡುವಂಥದ್ದು. ಸಮಯ ಮುಗೀತು, 10 ಗಂಟೆ ಆಗ್ತಾ ಇದೆ. ನಾನು ಸಮಯಕ್ಕೆ ಗೌರವ ಕೊಡ್ತೀನಿ, ಕಾನೂನು ಗೌರವ ಕೊಡ್ತೀನಿ. ಅದಕ್ಕೆ ತಾವೆಲ್ಲ ಸಂಯುಕ್ತ ಪಾಟೀಲ್ ಅವರಿಗೆ 7ನೇ ತಾರೀಕು ಅವರ ಚಿನ್ನ ಹಸ್ತ, ಅವರ ಅನುಕ್ರಮ ಸಂಖ್ಯೆ ನಂಬರ್ 3, ನಂದು 3 ಇತ್ತು ನೆನಪೈತಲ್ಲ, ಅವರಿಗೆ ಮತವನ್ನು ಹಾಕಿ ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು ನಾನು ಯಾರ ಮಾತನ್ನು ಮುಗಿಸ್ತೀನಿ. ಜಯ ಜಯ ಕಮಲ.